ನಾಲಿಗೆ ತುದಿಯಲ್ಲಿ ರಾಮ 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 ನಾಲಿಗೆ ತುದಿಯಲ್ಲಿ ರಾಮ ಎಂಬೋ ನಾಮ ನಾಲಿಗೆ ತುದಿಯಲ್ಲಿ ರಾಮ ಎಂಬೋ ನಾಮ ವ್ಯಾಳಿಗೆ ಒದಗಿ ಸೋಹರಿಯೇ ನಿನ್ನ ಮರೆಯೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ पापादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते ಅಭ್ರಮಂ ಭಂಗರಹಿತ ಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರ ಪಹಂ ಸ್ವಸ್ಥ್ಯಶೇರ್ಥಾ ಭಗವಂತನ ನಾನಾ ಅವತಾರಗಳು ನಮ್ಮ ನಿಮ್ಮೆಲ್ಲರ ಉದ್ಧಾರಕ್ಕಾಗಿ ವಿಶೇಷವಾಗಿ ಶ್ರೀರಾಮಚಂದ್ರನ ಅವತಾರ ಕೇವಲ ರಾಕ್ಷಸರ ವಧೆಗಾಗಿ ಮಾತ್ರ ಮೀಸಲಲ್ಲ ಮನುಷ್ಯ ಬದುಕಿನಲ್ಲಿ ಯಾವ ರೀತಿ ಬದುಕಿದರೆ ಸಾರ್ಥಕ ಅನ್ನೋದನ್ನು ತೋರಿಸೋದು ಪ್ರಧಾನ ಉದ್ದೇಶ ಆಗಿತ್ತು ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯವ ನ ಕೇವಲ ವಿಭೋ ಅಂತ ರಾಮನ ಬಗ್ಗೆ ಇರುವಂತಹ ಮಾತು ಕೇವಲ ರಾಕ್ಷಸರನ್ನು ಸಂಹಾರ ಮಾಡುವುದಷ್ಟೇ ಭಗವಂತನ ಉದ್ದೇಶ ಆಗೋದಾದರೆ ಅವತಾರ ಮಾಡಿದ ಕೂಡಲೇ ಅವನು ರಾವಣಾದಿಗಳನ್ನು ಸಂಹಾರ ಮಾಡಬಹುದಾಗಿತ್ತು ಇಷ್ಟಕ್ಕಾಗಿ ಅಲ್ಲ ತಂದೆ ತಾಯಿಗಳ ಜೊತೆ ಯಾವ ರೀತಿಯಾಗಿ ಮನುಷ್ಯ ವ್ಯವಹಾರವನ್ನು ಮಾಡಬೇಕು ತನ್ನನ್ನು ನಂಬಿದವರನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು ಅಂಥೇಳಿ ಅರಣ್ಯಕ್ಕೆ ಶ್ರೀರಾಮಚಂದ್ರ ಹೋದದ್ದು ತಂದೆಯ ಮಾತಿಗೆ ಮರ್ಯಾದೆಯನ್ನು ಕೊಡೋದು ಅಂತ ಒಂದು ಉದ್ದೇಶ ಆದರೆ ಅವನಿಗಾಗಿ ಕಾದು ಕುಳಿತ ಸಾವಿರಾರು ಋಷಿಮುನಿಗಳನ್ನು ಉದ್ಧಾರವೂ ಮಾಡಬೇಕಾಗಿತ್ತು ಈ ಎಲ್ಲ ಆದರ್ಶಗಳನ್ನು ನೋಡಿ ಮನುಷ್ಯ ತನ್ನ ಜೀವನದಲ್ಲಿ ಸ್ವಲ್ಪನಾದರೂ ಅಳವಡಿಸಿಕೊಂಡರೆ ಅದು ಸಾರ್ಥಕ ಆಗತ್ತೆ ಅಂತಹ ಶ್ರೀರಾಮಚಂದ್ರನ ಬಗ್ಗೆ ಸಾವಿರಾರು ಸಾವಿರಾರು ಕೃತಿಗಳು ಹರಿದಾಸರುಗಳು ನಮಗೆ ಕೊಟ್ಟಿದ್ದಾರೆ ಪ್ರಕೃತದಲ್ಲಿ ಭಗವಂತನ ವಿಶೇಷವಾಗಿ ಆರಾಧನೆಯನ್ನು ಮಾಡಿದ ವ್ಯಾಸತತ್ವಜ್ಞರು ಒಂದು ಸುಂದರವಾದ ರಾಮನ ಮೇಲೆ ಕೃತಿಯನ್ನು ಮಾಡಿದ್ದಾರೆ ದೇವರಲ್ಲಿ ನಾವು ಬೇಡಬೇಕು ಸ್ವಾಮಿ ನನ್ನ ಜನ್ಮ ಸಾರ್ಥಕ ಆಗೋದೇ ಕಡೆಗಾಲದಲ್ಲಿ ನನಗೆ ಎಚ್ಚರಿಕೆ ಇದ್ದು ನಿನ್ನ ನಾಮಸ್ಮರಣೆ ನನ್ನ ನಾಲಿಗೆಯಲ್ಲಿ ಬರುವಂತೆ ಆದರೆ ಮಾತ್ರ ಜನ್ಮ ಸಾರ್ಥಕ ಅಂತ ಗ್ರಂಥಗಳು ಹೇಳುತ್ತೆ ಭಾಗವತದ ಪರೀಕ್ಷಿತ್ ರಾಜನ ಪ್ರಶ್ನೆಗೆ ತಕ್ಷಣ ಉತ್ತರ ಕೊಟ್ಟದ್ದು ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ ಸ್ವಾಮಿ ಯಾರ ಜನ್ಮ ಸಾರ್ಥಕ ಅಂತ ನಾವು ತಿಳಿಯಬಹುದು ಅಂತ ಪ್ರಶ್ನೆ ಅದಕ್ಕೆ ಶುಕಾಚಾರ್ಯರು ಕೊಟ್ಟ ಉತ್ತರ ಕಡೆಗಾಲದಲ್ಲಿ ಹರಿಯ ಚಿಂತನೆ ಬರಬೇಕು ಅಂತ ಹಾಗಾಗಿ ಎಲ್ಲ ಜ್ಞಾನಿಗಳು ಕೇಳೋದು ಭಗವಂತ ನಾನು ಮಾಡಿದ ಸಾಧನೆ ನಿನಗೆ ಸರಿ ಅನಿಸಿದರೆ ಅದಕ್ಕೆ ನೀನು ಫಲರೂಪವಾಗಿ ನನಗೆ ಕೊಡುವುದಾದರೆ ಕಡೆಗಾಲದಲ್ಲಿ ನಿನ್ನ ಚಿಂತನೆಯನ್ನು ಕೊಡೋ ಮಿಕ್ಕಿದ್ದೆಲ್ಲವೂ ನನಗೆ ನಿನ್ನ ಅನುಗ್ರಹದಿಂದ ಒದಗತ್ತೆ ಅದು ಒದಗದೇ ಇದ್ದರೂ ಅಡ್ಡಿ ಇಲ್ಲ ಆದರೆ ಇದು ಬೇಕೇ ಬೇಕು ಅಂಥೇಳಿ ತುಂಬ ಪ್ರಸಿದ್ಧವಾದಂತಹ ಕೃತಿ ನಮ್ಮ ಕನಕದಾಸರದು ಕೇಶವನಾಮ ಕಡೆಯಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ ಶರಣೋಹಕ್ಕೆ ನಯ್ಯನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿ ಸೆನೆಗೆ ನಾರಾಯಣ ಕಡೆಗಾಲದಲ್ಲಿ ನಿನ್ನ ಸ್ಮರಣೆ ಬರುವಂತೆ ಅನುಗ್ರಹ ಮಾಡು ಅಂತ ಇನ್ನು ನಮ್ಮ ಪ್ರಸಿದ್ಧವಾದಂತಹ ಭಾಗವತ ಸಾರೋದ್ಧಾರ ಮೊದಲಾದ ಕೃತಿಗಳನ್ನು ರಚನೆ ಮಾಡಿದ ವಿಷ್ಣು ತೀರ್ಥರು ಒಂದು ಸುಂದರವಾದ ಎಂಟು ಪದ್ಯಗಳನ್ನು ಕೃಷ್ಣನ ಮೇಲೆ ಮಾಡಿ ಆ ಪದ್ಯದಲ್ಲಿ ಪ್ರತಿಯೊಂದೂ ಪದ್ಯದಲ್ಲಿ ಅವರು ಕೇಳೋದು ಶ್ರೀಕೃಷ್ಣ ಮನ್ಮರಣಕಾಲ ಉಪಾಗತೇತು ತ್ವನ್ನಾಮ ಮದ್ವಚನ ಗೋಚರತಾಂ ಉಪೈತು ಕೃಷ್ಣ ನನ್ನ ಮರಣಕಾಲದಲ್ಲಿ ನಿನ್ನ ನಾಮ ನನ್ನ ನಾಲಿಗೆಯ ತುದಿಯಲ್ಲಿ ಬರುವಂತೆ ಅನುಗ್ರಹ ಮಾಡುವಂಥ ಈ ದಿಶೆಯಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡೋದು ಅತಿ ಮುಖ್ಯವಾದದ್ದು ಬೇರೆ ಬೇರೆ ಯುಗದಲ್ಲಿ ನಮಗೆ ಸಿಲೆಬಸ್ಸು ಬೇರೆ ಇತ್ತು ಆದರೆ ಕಲಿಯುಗದಲ್ಲಿ ಗಾನ ಮಾಡಿ ದೇವರನ್ನು ಒಲಿಸಿಕೊಳ್ಳಬಹುದು ಅಂತ ಭಾಗವತವು ಹೇಳುತ್ತೆ ಅದನ್ನು ನಮ್ಮ ಶ್ರೀಪಾದರಾಜರು ಸುಂದರವಾದ ಒಂದು ಉಗಾಭೋಗವನ್ನು ಮಾಡಿಕೊಟ್ಟಿದ್ದಾರೆ ಕೃತ ಕೃತಯುಗದಿ ಯಜನ ಯಜ್ಞವು ತ್ರೇತಾಯುಗದಿ ದಾನವಾಂತಕನ ದೇವತಾರ್ಚನಯು ದ್ವಾಪರದಿ ಗಾನದಿ ಕಲಿಯುಗದಿ ಕೇಶವನೆಂದರೆ ಕೈಗೊಡುವ ನಮ್ಮ ರಂಗವಿಠಲ ಗಾನದಿ ಕಲಿಯುಗದಿ ಕೇಶವನೆಂದರೆ ಗಾನರೂಪದಲ್ಲಿ ಹರಿದಾಸರು ಮಾಡಿದ ಅನೇಕ ಕೃತಿಗಳು ವ್ಯಾಸರು ಮಾಡಿಕೊಟ್ಟ ಸ್ತೋತ್ರಗಳು ವ್ಯಾಸರು ಮಾಡಿಕೊಟ್ಟ ಸ್ತೋತ್ರದ ಅಡಿಯಲ್ಲಿ ಅನೇಕ ಅಪರೋಕ್ಷ ಜ್ಞಾನಿಗಳು ಮಾಡಿದಂತಹ ಮಂತ್ರಸ್ತೋತ್ರಗಳಿಂದ ದೇವರನ್ನು ಕೊಂಡಾಡಿದಾಗ ಒಲಿತಾನೆ ಅಂತ ಈ ದಿಶೆಯಲ್ಲಿ ಒಂದು ರಾಮಚಂದ್ರನ ಮೇಲೆ ಮಾಡಿರುವ ಕೃತಿ ಅದರ ಚಿಂತನೆಯನ್ನು ಯಥಾಮತಿಯಾಗಿ ನಿರೂಪಣೆ ಮಾಡುತ್ತೇನೆ ಭಗವಂತನ ಸುಂದರವಾದ ಚಿಂತನೆಯನ್ನು ಯಾವ ರೀತಿ ಮಾಡೋದು ಹೇಳಿಕೊಟ್ಟಾರೆ ನಾಲಿಗೆ ತುದಿಯಲ್ಲಿ ರಾಮ ಎಂಬೋ ನಾಮ ವ್ಯಾಳಿಗೆ ಬದಗಿ ಸುಹರಿಯೇ ನಿನ್ನ ಮರೆಯೇ ನಾಲಿಗೆ ತುದಿಯಲ್ಲಿ ರಾಮ ಎಂಬೋ ನಾಮ ವ್ಯಾಳಿಗೆ ಬದಗಿಸೋ ಹರಿಯೇ ನಿನ್ನ ಮರೆಯೇ ಕಾಲನ ದೂತರು ಕಠಿಣರೇ ಸರಿ ವ್ಯಾಳಿಯು ಹೇಳಿ ಕೇಳಿ ಬರುವುದಲ್ಲ ಆಲಯದವರ ಶಕ್ತಿಯಲ್ಲೇನೋ ಲಾಲಿಸಬೇಕೆಲ್ಲೋ ಎನ್ನ ಭಿನ್ನಪ ನಾಲಿಗೆ ತುದಿಯಲ್ಲಿ ರಾಮ 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 ನಾಲಿಗೆ ತುದಿಯಲ್ಲಿ ರಾಮ ಎಂಬೋ ನಾಮ ಗಾಳಿಗೆ ಹರಿಯೇ ನಿನ್ನ ಬರೆಯೇ ತುಂಬ ಅದ್ಭುತವಾದ ಮಾತು ನಾಲಿಗೆ ತುದಿಯಲ್ಲಿ ನಾಲಿಗೆ ತುದಿ ಅಂದರೆ ನನ್ನ ನಾಲಿಗೆಯಲ್ಲಿ ಸದಾ ಆಡುವಂತಹ ಪ್ರವೃತ್ತಿ ಇರಲಿ ಅಂತ ನಾಲಿಗೆ ತುದಿಯಲ್ಲಿ ಕೆಲವೆಲ್ಲ ತಲೆಹರಟೆ ಮಾತಾಡ್ತೀವಲ್ಲ ನಾಲಿಗೆ ತುದಿಯಲ್ಲೇ ಎಲ್ಲ ಜಾರಿ ಬೀಳ ಸೆಂಟರಲ್ಲಿ ಇರಬಾರ್ದ ಆಚೆ ತುದಿಯಲ್ಲಿ ಇರಬಾರ್ದ ನಾಲಿಗೆ ತುದಿಯಲ್ಲಿ ಅನ್ನೋದು ದಾಸ ಸಾಹಿತ್ಯದಲ್ಲಿ ದಾಸರು ಬಳಸುವಂತಹ ಒಂದು ಕ್ರಮ ಅಂತ ನಿನ್ನ ಬಾಯಲ್ಲಿ ಬರಬೇಕು ಏನಾದರೂ ಆದರೆ ರಾಮ ಕೃಷ್ಣ ಅನ್ನುವಂತಹ ಪ್ರವೃತ್ತಿ ನಿನ್ನಲ್ಲಿ ಇರಲಿ ಅಂತ ಅದನ್ನೇ ನಾಲಿಗೆ ತುದಿಯಲ್ಲಿ ರಾಮ ಎಂಬೋ ನಾಮ ರಾಮ ಅನ್ನುವ ನಾಮ ನನ್ನ ನಾಲಿಗೆಯ ತುದಿಯಲ್ಲಿ ವ್ಯಾಳಿಗೆ ಒದಗಿಸೋ ಹರಿಯೇ ಮಾತು ಬೇಕಾದಷ್ಟು ಬರಬಹುದು ಸ್ವಾಮಿ ಆದರೆ ಹರಿಯ ನಾಮ ವ್ಯಾಳಿಗೆ ಒದಗಿಸು ಸದಾ ಮಾಡಬೇಕು ಸಂತತಂ ಚಿಂತ ಏನಂತಂ ಅಂತ ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳಿದಂತೆ ಸದಾ ಹರಿಯ ಸ್ಮರಣೆಯನ್ನು ಮಾಡಬೇಕು ತತ್ವಜ್ಞರಂತಾರೆ ಅಷ್ಟು ಯೋಗ್ಯತೆ ನಮ್ಮದಲ್ಲ ಆದ್ದರಿಂದ ಕಡೇ ಪಕ್ಷ ಎಕ್ಸಾಮಿನೇಷನ್ ಹಾಲಲ್ಲಾದರೂ ಪ್ರಶ್ನೆಗೆ ಉತ್ತರ ಹೊಳೆಯುವಂತೆ ಮಾಡಪ್ಪ ಬೇರೆ ಟೈಮಲ್ಲಿ ಯಾರ್ಯಾರು ಪರೀಕ್ಷೆ ಮಾಡಿದಾಗ ಇವನಿಗೇನು ಬರೋದಿಲ್ಲ ಅಂತ ನನ್ನನ್ನು ಅಂದ್ಕೊಳ್ಳಿ ಅಡ್ಡಿ ಇಲ್ಲ ಆದರೆ ಎಕ್ಸಾಮಿನೇಷನ್ ಹಾಲಲ್ಲಾದರೂ ನನಗೆ ಆ ಕ್ವಶನ್ಗೆ ಆನ್ಸರ್ ಹೊಳಿಯಲಿಲ್ಲ ಅಂತಾದರೆ ಪ್ರಯೋಜನವೇ ಇಲ್ಲಲ್ಲ ಹಾಗೆ ನನ್ನ ಜೀವನದ ಎಕ್ಸಾಮಿನೇಷನ್ ಹಾಲ್ ಯಾವುದು ಅಂತಂದರೆ ಅದು ಕಡೆಗಾಲ ಆ ಕಡೆಗಾಲದಲ್ಲಿ ನಾನು ಆನ್ಸರ್ ಮಾಡಬೇಕಾದಂತಹ ಆಬ್ಜೆಕ್ಟಿವ್ ಟೈಪ್ ಅಂತ ತುಂಬ ಬರೆಯೋದು ಹೇಳೋದು ಅದೆಲ್ಲ ನಮ್ಮ ಕೈಯಲ್ಲಿ ಆಗೋದಿಲ್ಲ ಒಂದೇ ಒಂದು ನಾಮವನ್ನು ಒಂದು ನಾಮ ಸಾಲದೆ ಅಂತ ದಾಸರಂತಾರೆ ಒಂದೆರಡು ಭಗವಂತನ ನಾಮವನ್ನು ಅರ್ಥಾನುಸಂಧಾನದಿಂದ ಅಂದು ಬಿಟ್ಟರೆ ನಮ್ಮ ಜನ್ಮ ಸಾರ್ಥಕ ಆಗತ್ತೆ ಅದನ್ನು ಒದಗಿಸೋ ಹರಿಯೇ ಆಗ ನಾನು ನಿನ್ನನ್ನು ಮರೆಯೋದಿಲ್ಲ ಅಥವಾ ನಿನ್ನನ್ನು ಮರೀದೆ ಆ ಹರಿಯ ಸ್ಮರಣೆಯನ್ನು ಮಾಡುವಂತೆ ಮಾಡು ಯಾಕೆ ಇಂಥ ಅರ್ಜೆನ್ಸಿ ನಿನಗೆ ಸಾಯೋ ದಿವಸವೋ ಅದಕ್ಕೆ ಒಂದು ತಿಂಗಳು ಮುಂಚೆಯೋ ಪ್ರಯತ್ನವನ್ನು ಮಾಡಬಹುದಲ್ಲ ಈಗಿಂದ ಯಾಕೆ ಈ ಪದವನ್ನು ಹೇಳೋದು ಅದಕ್ಕೆ ದಾಸರಂತಾರೆ ಕಾಲನ ದೂತರು ಕಠಿಣರೇ ಸರಿ ವ್ಯಾಳಿಯು ಹೇಳಿ ಕೇಳಿ ಬರುವದಲ್ಲ ಯಮದೂತರು ಕಾಲ ಅಂತ ಯಮಧರ್ಮರಾಜನನ್ನು ಕರೀತಾರೆ ಕಾಲನ ದೂತರು ಯಮನ ದೂತರು ಕಠಿಣವೇ ಅವರಿಗೆ ಯಾವ ತರಹದ ಕರುಣೆ ಇಲ್ಲ ದಾಸರ ಅನೇಕ ಪದಪದ್ಯಗಳಲ್ಲಿ ಈ ಮಾತನ್ನು ಹೇಳ್ತಾರೆ ಕಾಲಾನ ದೂತರು ಕಾಲ್ಪೀಡಿ ಯಾರಾದರೂ ತಾಳು ತಾಳೆಂದರೆ ತಾಳುವರೆ ಇದು ಪುರಂದರದಾಸರಂದರು ನಮ್ಮ ನಿಮ್ಮ ವ್ಯವಹಾರದ ಈ ಜಗತ್ತಿನಲ್ಲಿ ವ್ಯವಹಾರವನ್ನು ಕುದುರಿಸಬಹುದು ಅಂತೀವಲ್ಲ ಯಾರೋ ಹೇಳಿದ್ರು ನನ್ನ ಡಾಕ್ಯುಮೆಂಟ್ಸ್ ಇಲ್ಲ ಗಾಡಿಯಲ್ಲಿ ನನಗೆ ಲೈಸೆನ್ಸ್ ಇಲ್ಲ ಏನೂ ಇಲ್ಲದೇ ಇದ್ದರೂ ತಾತ್ಕಾಲಿಕವಾಗಿ ಏನೋ ಹಣವನ್ನು ಕೊಟ್ಟು ನಾನು ಹೋಗಿಬಿಡಬಹುದು ನಾನು ಅಪರಾಧಗಳನ್ನು ಹಣದಿಂದ ಮುಚ್ಚಿ ಹಾಕಬಹುದು ಇನ್ಫ್ಲೂಯೆನ್ಸಿಂದ ನಾನು ಅಪರಾಧಿಯೇ ಅಲ್ಲ ಅಂತ ಮೆರೀಬಹುದು ಆದರೆ ಕಡೆಗೆ ಅವನಿಗೇನಾದರೂ ಅಪರಾಧಿ ಅಂತ ಅವನು ಸಾಬೀತಾದರೂ ಎಲ್ಲೋ ಅವನನ್ನು ಗೈಲೆಲ್ಲ ಹಾಕಿದರೆ ಅಲ್ಲಿ ಬೇಕಾದಷ್ಟು ಮನೆಗಿಂತ ಸುಖವನ್ನು ಅನುಭವಿಸುವುದಂತೆ ಅದೆಲ್ಲ ನಮಗೆ ಪರಿಚಯ ಇಲ್ಲ ಕೇಳಿದ್ದು ಇರಲಿ ಅಂತೂ ಬದುಕಿನಲ್ಲಿ ನಾನು ಅಪರಾಧಿಯಾದರೂ ಅಪರಾಧಿ ಅಲ್ಲದಂತೆ ಸೋಗನ್ನು ಹಾಕ್ಬೋದು ನನ್ನ ನನ್ನ ಹಣವನ್ನು ಇನ್ಫ್ಲುಯೆನ್ಸನ್ನು ಬಳಸಿಕೊಂಡು ನಾನು ನಿರಪರಾಧಿ ಅಂತ ಸಾಬೀತು ಮಾಡಿಕೊಳ್ಳಬಹುದು ಯಮದೂತರ ಹತ್ತಿರ ಮಾತು ಕೂಡ ಆಡಲಿಕ್ಕಾಗೋದಿಲ್ಲ ಅವರಿಗೆ ಯಾವ ತರಹದ ಮುಲಾಜೂ ಇಲ್ಲ ಕಡೆಗೆ ಮೆತ್ತಗೆ ಹೊಡೀರಿ ಅಂದರೆ ಕೇಳೋದಿಲ್ಲ ಅಂತ ಅದನ್ನೇ ನಮ್ಮ ಪುರಂದರದಾಸರು ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅನ್ನೋ ಕೃತಿಯಲ್ಲಿ ಹೇಳ್ತಾರೆ ಅವರು ಬಂದಾಗ ನೀನು ಏನು ಮಾಡ್ತಿ ಏನು ಮಾತಾಡಲಿಕ್ಕಾಗಲ್ಲ ಅವ್ರು ಯಾವ ಮುಲಾಜೂ ಇಲ್ಲ ಅದೇ ಮಾತನ್ನು ಕಾಲನದೂತರು ಕಠಿಣ ಸರಿ ವ್ಯಾಳಿಯು ಹೇಳಿ ಕೇಳಿ ಬರುವುದಲ್ಲ ಯಾವ ವೇಳೆ ಮರಣದ ವೇಳೆ ಪ್ರಾಣೋತ್ಕ್ರಮಣ ಆಗುವ ವೇಳೆ ಅಥವಾ ಯಮದೂತರು ಬರುವ ವೇಳೆಯನ್ನು ನಿನಗೆ ಮೊದಲೇ ತಿಳಿಸಿ ಬರೋದಿಲ್ಲ ಸಮನ್ಸ್ ಕೊಟ್ಟು ಇಂಥ ದಿನ ಬರ್ತೇವೆ ನಿಮಗೆ ಓಕೆನಾ ಅಥವಾ ಆಪ್ಷನಲ್ಲು ಈ ಡೇಟು ಈ ತಿಂಗಳು ಬೇಡ ವ್ರತ ಬೇಡ ಅನುರ್ರತ ಬನ್ನಿ ಏಕಾದಶಿ ಬೇಡ ದ್ವಾದಶಿ ಬನ್ನಿ ಯಾರು ಕೇಳ್ತಾರೆ ಅಥವಾ ನಿಮಗಿನ್ನೂ ವಯಸ್ಸಾಗಿಲ್ಲ ಆಮೇಲೆ ಬರೋದಾ ಇನ್ನೊಂದು ಸ್ವಲ್ಪ ನೀವೇನಾದರೂ ಡೆಪಾಸಿಟ್ ಕಟ್ಟಿದರೆ ಇನ್ನೊಂದು ಮೂರ್ನಾಲ್ಕು ವರ್ಷ ನಿಮ್ಮ ಆಯುಷ್ಯವನ್ನು ರಿನ್ಯೂ ಮಾಡ್ತೇವೆ ನೋ ಇದೇ ರಿನ್ಯೂವಲ್ಲು ಯಾವಾಗ ಅಂದರೆ ನಮ್ಮ ಪಾಪಗಳನ್ನು ನಾವು ಪರಿಹಾರ ಮಾಡಿಕೊಂಡರೆ ಪಾಪ ಪರಿಹಾರಕವಾದಂತಹ ಟಾಣಿಕ್ ಅಂದರೆ ಭಗವಂತನ ಈ ನಾಮಾಮೃತವನ್ನು ಕೇಳಿ ಹಾಡಿ ಹೊಗಳಿ ಕೊಂಡಾಡಿದರೆ ನಮ್ಮ ಪಾಪವನ್ನು ಭಗವಂತ ದೂರ ಮಾಡಿ ಒಂದಿಷ್ಟು ಆಯುಷ್ಯದ ಎಕ್ಸ್ಟೆನ್ಷನ್ನ ಕೊಟ್ಟಾನು ಈಗ ನಾವೇ ನಮ್ಮ ಆಯುಷ್ಯವನ್ನು ಹಾಳು ಮಾಡಿಕೊಳ್ತೇವೆ ಬೇಡಬಾರದ ಬೇ ಯಾವ ಸಂಗತಿ ನಮಗೆ ಬೇಡವೋ ಅದನ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡು ಸದಾ ಡಿಪ್ರೆಷನ್ನು ಸದಾ ಕಾಲ ಚಿಂತೆ 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 ನನಗೆ ಸಂಧ್ಯಾ ವಂದನೆ ಮಾಡಲಿಕ್ಕೆ ಸಮಯ ಇಲ್ಲ ದೇವರ ಆರಾಧನೆ ಮಾಡಲಿಕ್ಕೆ ಸಮಯ ಇಲ್ಲ ಯಾವುದೋ ಕೆಲಸಕ್ಕೆ ಬಾರದಂತಹ ವಿಷಯವನ್ನು ಮಾಡಲಿಕ್ಕೆ ಮಾತ್ರ ನನಗೆ ಸಮಯ ಇರುತ್ತೆ ಹಾಗಾದರೆ ನಾನು ಸಮಯವನ್ನು ತುಂಬ ಹಾಳು ಮಾಡಿ ಟೆನ್ಷನ್ನಿನಲ್ಲಿ ಕೂಡೋದ್ರ ಬದಲು ದಾಸರು ಅಂದಂತೆ ಹೇಳಿ ಕೇಳು ಬರುವುದಲ್ಲ ನಾನು ಫ್ರೀ ಆಫ್ ಮೈಂಡ್ ಇರಬೇಕು ಹಾಗಾದರೆ ಹರಿಯ ನಾಮಸ್ಮರಣೆಯನ್ನು ಮಾಡು ಆಗ ಅದು ಚೆನ್ನಾಗೇ ಇರತ್ತೆ ಯಾಕೆಂದರೆ ಪುರಂದರದಾಸರು ಇನ್ನೊಂದು ಕೃತಿಯಲ್ಲಿ ಅಂತಾರೆ ನಿನಗೆ ಅದು ಹೇಳಿ ಕೇಳಿ ಬರೋದಿಲ್ಲ ಪುಟ್ಟ ಪುಟ್ಟ ಕೋಳಿ ಪಿಳ್ಳೆಗಳು ಆಡಬೇಕಾದ್ರೆ ಹದ್ದು ಬಂದು ಹಾರಿಸಿಕೊಂಡು ಹೋಗುವಂತೆ ಬಂದ್ಬಿಡ್ತಾರಪ್ಪ ನಾಳೆ ನೋಡೋಣೆನ್ನ ಬ್ಯಾಡಣ್ಣ ಕೇಳಣ್ಣ ನಿನ್ನ ಬಾಳು ಅಸ್ಥಿರವೆಂದು ತಿಳಿಯಣ್ಣ ಬಾಳುವ ಕನ ಮನ ಕುಳಿಪಿಳ್ಳೆಗಳ ಹಾಳು ಹದ್ದಿನಂತೆ ಬಯ್ಯುವ ಊರದೇವರ ಮಾಡಬೇಕಣ್ಣ ತನ್ನೊಳಗೆ ತಾನು ಊರದೇವರ ಮಾಡಬೇಕಣ್ಣ ಕೋಳಿ ಪಿಳ್ಳೆ ಆಡುವಾಗ ಹಾಡು ಹದ್ದಿನಂತೆ ಒಯ್ಯುವ ಅಂತ ಪುರಂದರದಾಸರು ಅಂತಾರೆ ಹದ್ದು ಅದಕ್ಕೆ ದೃಷ್ಟಿ ತುಂಬ ಜೋರು ಎಲ್ಲೋ ಮೇಲಿಂದ ನೋಡಿ ಆ ಕೋಳಿ ಪಿಳ್ಳೆಗಳನ್ನು ಆಡ್ತಾ ಇರತ್ತೆ ಆರಿಸಿಕೊಂಡು ಹೋಗಿಬಿಡುತ್ತೆ ಅದಕ್ಕೆ ಗೊತ್ತಿಲ್ಲ ಅದಕ್ಕೆ ಗೊತ್ತಿದ್ದರೆ ಪ್ರಾಯ ಮನೆ ಒಳಗೆ ಓ ಓಡಿರೋದು ಅಥವಾ ಅಡಕಿಕೊಂಡು ಕೂತಿರೋದು ನಮ್ಮ ಅವಸ್ಥೆಯೂ ಹಾಗೆ ನಮ್ಮ ಕಾಲ ಮುಗಿದ ಕೂಡಲೇ ಕಾಲನ ದೂತರು ಬಂದುಬಿಡ್ತಾರೆ ಅದನ್ನೇ ದಾಸರು ಎಚ್ಚರಿಕೆ ಕೊಡ್ತಾರೆ ಆಲಯದವರ ಶಕ್ತಿಯಲ್ಲಿ ಎಲ್ಲೇನು ಅವರು ಹೇಳಿ ಕೇಳಿ ಬರೋದಿಲ್ಲ ಅಲ್ಲ ನನ್ನ ಮೇಲೆ ಅವರ ಅಟ್ಯಾಕಿಗೆ ಬಂದಾಗ ನನಗೆ ಶಕ್ತಿ ಗುಂದಿರಬಹುದು ನಾನು ಅವರನ್ನು ನೋಡಿ ಭಯಪಡಬೋದು ನನ್ನ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದಾಗೆ ನನಗೆ ಭಯ ಆದರೂ ನನ್ನ ಸುತ್ತಮುತ್ತಲಿನ ಜನ ಅವ್ರಿಗೇನು ಭಯ ಇರೋದಿಲ್ಲಲ್ಲ ಅವರ ಇನ್ಫ್ಲೂಯೆನ್ಸನ್ನು ಬಳಸ್ಬೋದಲ್ಲ ಅದಕ್ಕಂದ್ರೂ ಆಲಯದವರ ಶಕ್ತಿಯಲ್ಲೇನೋ ಆಲಯದಲ್ಲಿ ನನ್ನ ಮನೆಯಲ್ಲಿ ಇರುವ ಬಂಧುವೋ ಬಳಗವೋ ಅವ್ರಿಗೆ ಯಾವ ಶಕ್ತಿ ಇರೋದಿಲ್ಲ ಯಮದೂತರ ಹತ್ತಿರ ಯಾರು ಮಾತಾಡ್ತಾರೆ ಯಾರು ಕಾಂಪ್ರಮೈಸ್ ಮಾಡ್ಕೊಳ್ಲಿಕ್ಕಾಗತ್ತೆ ಅವರಿಗೆ ಯಾವ ಶಕ್ತಿ ಇರೋದಿಲ್ಲ ಹಾಗಾದರೆ ನನಗೆ ಏನಾದರೂ ಯಮನ ಪಾಶ ಬೀಳಬಾರ್ದು ಅಥವಾ ತೊಂದರೆ ಆಗಬಾರ್ದು ಅನ್ನೋದಾದರೆ ಲಾಲಿಸಲೋ ಎನ್ನ ಭಿನ್ನಪ ನಮ್ಮಪ್ಪ ನನ್ನ ಭಿನ್ನಪವನ್ನು ಇದು ಕೇವಲ ನಿನ್ನಲ್ಲಿ ಪ್ರಾರ್ಥನೆಯ ಒಂದು ಲೆಟರನ್ನು ಕೊಡ್ತಾ ಇದ್ದೇನೆ ಸ್ವಾಮಿ ಈ ಒಂದು ನನ್ನ ಭಿನ್ನಹವನ್ನು ನನ್ನ ಈ ಒಂದು ಪ್ರಾರ್ಥನೆಯನ್ನು ಮನ್ನಿಸಿ ಕೇಳಿ ನನಗೆ ನಿನ್ನ ನಾಮ ನಾಲಿಗೆಯಲ್ಲಿ ಒದಗುವಂತೆ ಮಾಡು ಅಂತ ಇದು ಎಂತಹ ಮಾತು ಎಲ್ಲರೂ ದಿನದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಎಲ್ಲರೂ ಪ್ರಾರ್ಥನೆ ಮಾಡಲೇಬೇಕಾದಂತಹ ಅದ್ಭುತವಾದ ಮಾತನ್ನು ಆಡಿದ್ದಾರೆ ಇನ್ನು ಎರಡನೇ ನುಡಿಯಲ್ಲಿ ತುಂಬ ಸುಂದರವಾಗಿ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ನಮ್ಮ ಸ್ಥಿತಿ ಹೇಗಿದೆ ಅನ್ನೋದನ್ನು ಒಂದು ದೃಷ್ಟಾಂತ ರೂಪದಲ್ಲಿ ಕೊಡ್ತಾರೆ ಕಾಲನ ಸ್ಥಿತಿಯಂತೂ ಮೇಷದ ಗುಂಪಿಗೆ ತೋಳದ ಪರಿಯಂದು ನಾ ಕೇಳಿ ಬಲ್ಲೆ ಕಾಳು ಕಪಟೆ ತಿಮ್ಮ ಮೂಷಿಕಗಳಿನ್ನು ಕಾಲ ಭೂಜಂಗದಂತೆ ಕಂಡು ಬಲ್ಲೇನೋ ನಾಲಿಗೆ ತುದಿಯಲ್ಲಿ ರಾಮ 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 ನಾಲಿಗೆ ತುದಿಯಲ್ಲಿ ರಾಮ ಎಂಬೋ ನಾಮ ವ್ಯಾಳಿಗೆ ಒದಗಿಸೋ ಹರಿಯೇ ನಿನ್ನ ಮರೆಯೇ ಕಾಲನ ಸ್ಥಿತಿಯಂತು ಮೇಷದ ಗುಂಪಿಗೆ ಎಷ್ಟು ಅದ್ಭುತವಾಗಿದೆ ಕಾಲನ ಸ್ಥಿತಿ ಹೇಗಿದೆ ಅಂದರೆ ಯಮಧರ್ಮರಾಜ ತನ್ನ ದೂತರನ್ನು ಕೊಟ್ಟು ಕಳಿಸುವಂತಹ ಸ್ಥಿತಿ ಆ ರೀತಿ ನೀತಿ ಹೇಗಿದೆ ಅಂದರೆ ಒಂದು ದೊಡ್ಡ ಮೇಷ ಮೇಷಗಳು ಅಂತಂದರೆ ಕುರಿಮಂದೆ ಕುರಿಗಳ ಮಂದೆ ಅದು ಹುಲ್ಲನ್ನು ಮೇಯ್ಕೊಂಡು ಚೆನ್ನಾಗಿ ಇರುತ್ತೆ ಪಾಪ ಅದು ಮಂದೆ ಅಂದರೆ ಹತ್ತಾರು ಕುರಿಗಳು ಒಟ್ಟಿಗೆ ಇರುತ್ತದು ಅವುಗಳು ಆಹಾರವನ್ನು ತಿಂದುಕೊಂಡು ಇರುವ ಸಂದರ್ಭದಲ್ಲಿ ತೋಳದ ಪರಿ ಎಂದು ನಾ ಕೇಳಿ ಬಲ್ಲೆ ಒಂದು ತೋಳ ಅದರ ಮೇಲೆ ಅಟ್ಯಾಕಿಗೆ ಬಂದರೆ ಪಾಪ ಕುರಿಗಳೆಲ್ಲ ಸತ್ತು ಹೋಗುತ್ತೆ ಆ ತೋಳ ತನಗೆ ಇಷ್ಟ ಬಂದ ಕುರಿಯ ಮೇಲೆ ಅಟ್ಯಾಕ್ ಮಾಡಿ ಅದನ್ನು ಕೊಂದು ತಿಂದು ಹೋಗುವಂತೆ ನನ್ನ ಅವಸ್ಥೆ ಈಗ ಹೇಳಿದರಲ್ಲ ಹತ್ತಾರು ಜನ ನನ್ನ ಮನೆಯಲ್ಲಿ ಇದ್ದರೂ ಹತ್ತಾರು ಕುರಿಗಳ ಮಧ್ಯದಲ್ಲಿ ಇದ್ದರು ಹತ್ತಾರು ಕುರಿಗಳಿದೆ ಅಂತ ತೋಳ ಏನು ಭಯಪಡೋದಿಲ್ಲ ಮೆತ್ತಗೆ ಯಾವ ಕುರಿ ಬೇಕೋ ಅದು ಸ್ವಲ್ಪ ಮಂದೆಯಿಂದ ಚೂರು ಪಕ್ಕಕ್ಕೆ ಬಂದಾಗ ಅದು ಎಳೆದುಕೊಂಡು ಹೋಗತ್ತೆ ವಿಚಾರ ಅಂದರೆ ಏನು ಗೊತ್ತಾ ಕುರಿಯ ಮಂದೆಗೆ ತೋಳ ಬಂದರೆ ನಿಗ್ಗ ಕುರಿಗಳೆಲ್ಲ ಓಡಿ ಹೋಗುತ್ತೆ ಭಯಪಟ್ಟು ನನ್ನ ಅವಸ್ಥೆಯೂ ಹೀಗೆ ಆಗಿದೆ ಯಮದೂತರ ಒಂದು ಕಾಲಪಾಶವನ್ನು ಹಾಕಿ ನನ್ನನ್ನು ಎಳೆದುಕೊಂಡು ಹೋದರೆ ಒಬ್ಬ ವ್ಯಕ್ತಿಗೆ ಮರಣ ಬಂತು ಅಂತಾದರೆ ಎಷ್ಟೇ ಜನ ಇದ್ದರೂ ಯಾರೂ ಜೊತೆಗೆ ಬರಲಿಕ್ಕೆ ಆಗೋದಿಲ್ಲ ಸ್ವಲ್ಪ ದೂರ ಸರಿತಾರೆ ಆಯಿತು ಪಾಪ ಅವರು ಹೋಗಿಬಿಟ್ಟರು ಇನ್ನು ಮತ್ತೆ ಅವ್ರ ಮನೆಗೆ ಹೋಗಿ ಬರೋದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಅವರೇ ಇಲ್ಲದೆ ಇದ್ಮೇಲೆ ಅವ್ರ ಮನೆಗೆ ಯಾಕೆ ಹೋಗೋದು ಹೀಗೆ ಸಂಸ್ಕೃತದ ಪದ್ಯವೂ ಇದೆಯಲ್ಲ ಎಲ್ಲಿವರೆಗೂ ಭಾರ ಗೃಹದ್ವಾರಿ ಹೆಂಡತಿ ಮನೆಯ ಬಾಗಿಲವರೆಗೂ ಬಂಧುಜನ ಸ್ಮಶಾನದವರೆಗೂ ಹಾಗಾದರೆ ನನ್ನ ಹಿಂದೆ ಬರುವಂಥದ್ದೇನು ನಾನು ಗಳಿಸಿದ ಸಂಪತ್ತ ನಾನು ಗಳಿಸಿದ ಇನ್ಫ್ಲೂಯೆನ್ಸ ಇದು ಯಾವುದೂ ಯಾವುದೂ ಬರೋದಿಲ್ಲ ಹಾಗಾದರೆ ನನ್ನ ಹಿಂದೆ ಬರುವಂಥದ್ದು ಅಂದರೆ ನಾನು ಬದುಕಿದಾಗ ನನ್ನ ಬಾಯಿಂದ ಹರಿಯ ನಾಮಸ್ಮರಣೆಯನ್ನು ನಾನು ಮಾಡಿದ್ದು ಅದು ನಾನು ಮಾಡೋದಲ್ಲಪ್ಪ ನನ್ನ ಬಾಯಿಂದ ರಾಮ ನೀನು ಆಡಿಸಬೇಕು ನೀನು ಏನು ನನ್ನ ಬಾಯಿಂದ ನಿನ್ನ ಸ್ತೋತ್ರವನ್ನು ಮಾಡಿಸಿದೆಯಲ್ಲ ಆ ಪುಣ್ಯದ ಗಂಟು ಮಾತ್ರ ನನ್ನಿಂದ ಬರುತ್ತೆ ನಾನು ಮಾಡಿದ ಅನೇಕ ಪಾಪಗಳ ಗಂಟು ಬರುತ್ತೆ ದಯಮಾಡಿ ಪಾಪದ ಗಂಟು ಹೊರೆ ಹೆಚ್ಚಾಗದಂತೆ ಪುಣ್ಯದ ಗಂಟು ಬರುವಂತೆ ಅದು ನನಗೆ ನಂಟು ಅದೇ ನನಗೆ ನಂಟ ಅದನ್ನು ನೀನು ಒದಗಿಸು ದಾಸರ ಅನೇಕ ಪದಪದ್ಯಗಳಲ್ಲಿ ಕೇಳ್ತೇವಲ್ಲ ಯಾರು ಹೆಂಡತಿ ಬರ್ತಾಳ ಅಥವಾ ಮತ್ತೊಬ್ಬಳು ತಾಯಿ ಬರ್ತಾಳ ಹೆತ್ತು ಹೊತ್ತು ಕಷ್ಟಪಟ್ಟು ತನ್ನ ಇಡೀ ಜೀವನವನ್ನು ಮಕ್ಕಳಿಗಾಗಿ ಸವಿಸಿಟ್ಟ ತಾಯಿ ಬರಲಿಕ್ಕಾಗೋದಿಲ್ಲ ಹೊತ್ತು ನವ ಮಾಸ ಪರಿಯಂತ ಗರ್ಭದಲ್ಲಿ ಹೆತ್ತು ಬಲು ನೋವು ಬೇನೆಗಳಿಂದಲೇ ತುತ್ತು ಬುತ್ತಿಯ ಕೊಟ್ಟು ಸಲಹಿದಂತ ತಾಯಿ ಅತ್ತು ಕಳಹುವಳಲ್ಲದೆ ನೆರೆ ಬರುವಳೇನೆ ಆರೂ ಆರು ಸಂಗಡ ಬಾಹೋರಿಲ್ಲ ನಾರಾಯಣ ನಾಮ ನೆರೆ ಬಾಬೋದಲ್ಲದೆ ಮತ್ತೆ ಪ್ರಾಣನು ಬಿಟ್ಟು ಹೋಗುವಾಗ ಎತ್ತಿವನ ಹೊರಗೊಯ್ದು ಹಾಕೆಂಬುವರು ಎತ್ತಿದ ಕಸಕ್ಕಿಂತ ಕಡೆಯಾಯಿತಿ ದೇಹ ವಿತ್ತವೆಷ್ಟಿದ್ದರು ಫಲವಿಲ್ಲ ಪ್ರಾಣಿ ಅರೂ ಆರು ಸಂಗಡ ಬಾಹೋರಿಲ್ಲ ಹಾಗಾದರೆ ನಮ್ಮೊಟ್ಟಿಗೆ ಬರೋದು ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಿದ ಆ ಕಾಲ ಆ ಪುಣ್ಯ ಅದಕ್ಕೆ ಹೇ ರಾಮ ನಿನ್ನ ನಾಮವನ್ನು ನನಗೆ ನುಡಿಯುವಂತೆ ನುಲಿಯುವಂತೆ ಮಾಡು ಕಾಲನ ಸ್ಥಿತಿಯಂತೂ ಮೇಷದ ಗುಂಪಿಗೆ ತೋಳದ ಪರಿಯೊಂದು ನಾ ಕೇಳಿಬಲ್ಲೆ ಕಾಳು ಕಪಟೆ ತಿಂಬ ನೆಲದ ಮೇಲೆ ಬಿದ್ದಂತಹ ಕಾಳು ಸಣ್ಣ ಪುಟ್ಟ ಇನ್ನೇನೇನೋ ಪುಟ್ಟ ಪುಟ್ಟ ಪ್ರಾಣಿಗಳನ್ನು ತಿನ್ನುವಂತಹ ಮೂಷಕಗಳಿನ್ನು ಇಲಿ ಏನೇನೋ ತಿಂತಾ ಇರುತ್ತದು ಅಂತಹ ಇಲಿ ತನಗೆ ಅರಿವಿಲ್ಲದೆ ಎಲ್ಲೆಲ್ಲೋ ಓಡಾಡ್ತಾ ಇದ್ದಾಗ ಅದರ ಮೇಲೆ ಭುಜಂಗ ಸರ್ಪ ಬಂದು ಒದಗತ್ತೆ ಇಲಿಯನ್ನು ಬಿಡತ್ತೆ ಇಲಿಯನ್ನು ಹಿಡಿದು ಬಿಡತ್ತೆ ಕಾಳು ಕಪ್ಪಟೆಯನ್ನು ತಿನ್ನಬೇಕು ನೋಡಿ ವಿಚಿತ್ರ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳಬೇಕು ಅಂತ ಆಚೆ ಬಂತು ಬಿಲದಿಂದ ಇಲಿ ಅದು ಯಾಕೆ ಹೊಟ್ಟೆ ಹಸಿವಿಗಾಗಿ ಅದು ಆಚೆ ಬಂದರೆ ಇನ್ನೊಂದು ಪ್ರಾಣಿ ತನ್ನ ಹೊಟ್ಟೆ ತುಂಬಿಕೊಳ್ಳಬೇಕು ಅಂತ ಇದೆ ಅದು ಹಾವು ಆ ಹಾವು ಬಂದು ಈ ಇಲಿಯನ್ನೇ ನುಂಗಿ ಬಿಡ್ತು ಹಾಗೆ ನಾವು ನಮ್ಮ ಜೀವನದಲ್ಲಿ ತುಂಬ ಲಗ್ಸುರಿಯಾಗಿರಬೇಕು ತುಂಬ ಸಂಪಾದನೆ ಮಾಡಬೇಕು ಸಮಾಜದಲ್ಲಿ ನಾನೊಬ್ಬ ಅತೀ ದೊಡ್ಡ ಗಣ್ಯ ವ್ಯಕ್ತಿ ಆಗಬೇಕು ಇದೇ ಗುಂಗಿನಲ್ಲಿ ಇರ್ತೇವೆ ನಾನು ಪರಲೋಕಕ್ಕೆ ಒಂದಿನ ಹೋಗ್ತೀನಿ ಒಂದಿಷ್ಟೇನಾದರೂ ತೆಗೆದುಕೊಂಡು ಹೋಗಬೇಕು ಅನ್ನೋ ಜ್ಞಾನ ಇರೋದಿಲ್ಲ ಇನ್ನೂ ಸ್ವಲ್ಪ ಅದನ್ನು ಪೋಸ್ಟ್ಪೋನ್ ಮಾಡ್ತೇನೆ ಆ ತರಹ ಚಿಂತನೆಯನ್ನು ಮಾಡುವವನನ್ನು ನೋಡಿ ಆಡ್ಕೊಡ್ತೇನೆ ಅಯ್ಯೋ ತುಂಬ ಹಾಳಾದಾರೆ ಅವನು ದೇವರು 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 ಅಂತ ನಾನು ನೋಡಿ ದೇವರ ಪೂಜೆಯನ್ನು ಬಿಟ್ಟರೂ ಪರವಾಗಿಲ್ಲಪ್ಪ ಸಂಪಾದನೆ ಬಿಡೋದಿಲ್ಲ ಅಂಥೇಳಿ ನಾನು ಮಾಡುವವರ ಬಗ್ಗೆ ಕನಿಕರದ ಮಾತುಗಳನ್ನು ಆಡಿ ತುಂಬ ಸಂಪಾದನೆ ಮಾಡಿದೆ ಅಂತ ಅಂದುಕೊಳ್ತೇನೆ ನನ್ನ ಮೇಲೂ ಅವನು ಇದ್ದಾನೆ ಆ ಮೃತ್ಯು ಅವನ ಮೇಲೂ ಇದ್ದಾನೆ ಹಾಗಾದರೆ ಕೊಂಡೊಯ್ಯೋದು ನಾನು ಯಮಧರ್ಮರಾಜನ ಮನೆಗೆ ಇಲ್ಲಿ ಸಂಪಾದನೆ ಮಾಡಿದ ಯಾವ ದ್ರವ್ಯಗಳು ಅಲ್ಲ ಸಂಚಿತಾರ್ಥ ಬಾರದು ಮುಂಚೆ ಮಾಡಿರೋ ಧರ್ಮವ ಗೋವಿಂದ ನಮೋ ನಮೋ ಗೋವಿಂದ ನಾರಾಯಣ ಅಂಥೇಳಿ ಯಾವ ಈ ಕೃತಿಯನ್ನು ಮಾಡಿದ್ದಾರೆ ವ್ಯಾಸತತ್ವಜ್ಞರು ಅವರ ಶಿಷ್ಯರು ಇವರು ವ್ಯಾಸತತ್ವಜ್ಞರು ಸನ್ಯಾಸಿಗಳಾಗುವ ಮುಂಚೆ ಐ ಜಿ ವೆಂಕಟರಮಣಾಚಾರ್ಯರು ಅಂತ ಇವರ ಶಿಷ್ಯರು ಜಯತೀರ್ಥಾಚಾರ್ಯರು ಅವರೇ ಮುಂದೆ ವಿಷ್ಣು ತೀರ್ಥರು ಅನ್ನುವಂತಹ ಮಾದನೂರಿನ ಸ್ವಾಮಿಗಳಾದದ್ದು ಪೂರ್ವಾಶ್ರಮದಲ್ಲಿ ಇಬ್ಬರ ಪೂರ್ವಾಶ್ರಮದಲ್ಲಿ ಅಧ್ಯಯನ ಇವರು ಐ ಜಿ ವೆಂಕಟರಮಣಾಚಾರ್ಯರಾದಾಗ ಅವರು ಜಯತೀರ್ಥಾಚಾರ್ಯರು ಮುಂದೆ ಇವರು ಬಿಡಿ ಸನ್ಯಾಸಿಗಳಾದರು ಅವರೂ ಕೂಡ ಸತ್ಯವರ ತೀರ್ಥ ಶ್ರೀಪಾದಂಗಳವರಲ್ಲಿ ಆಶ್ರಮವನ್ನು ತೆಗೆದುಕೊಂಡು ವಿಷ್ಣುತೀರ್ಥರು ಅಂತ ಸನ್ಯಾಸಿಗಳಾದರು ವಿಷ್ಣುತೀರ್ಥರು ತಮ್ಮ ಜೀವನದಲ್ಲಿ ಬೇಕಾದಷ್ಟು ದೇವರ ಅನುಗ್ರಹದಿಂದ ಪಾಂಡಿತ್ಯವನ್ನು ಸಂಪಾದನೆ ಮಾಡಿದರು ಒಳ್ಳೆಯ ಸ್ಥಿತಿವಂತರಾಗಿದ್ದರು ದುಡ್ಡು ಕಾಸು ಎಲ್ಲ ಚೆನ್ನಾಗಿತ್ತು ಆದರೆ ಅವರ ಇಡೀ ಜೀವನವನ್ನು ಟರ್ನ್ ಮಾಡಲಿಕ್ಕೆ ಬೇಕಾದ ಒಂದು ಸಣ್ಣ ದಾಸರ ಪದ ಯಾವುದು ಅಂದರೆ ಮಂಚಬಾರದು ಬಾರಳು ಕಂಚು ಕನ್ನಡಿ ಬಾರದು ಸಂಚಿತಾರ್ಥ ದ್ರವ್ಯ ಬಾರದು ಮುಂಚೆ ಮಾಡಿರೋ ಧರ್ಮವ ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಅನ್ನುವ ಮಾತು ಅವರ ಮನಸ್ಸಿಗೆ ತಾಗ್ತು ನನ್ನನ್ನೇ ಅಂದುಕೊಳ್ತಾ ಇದ್ದಾರೆ ಅಂತ ಎಲ್ಲವನ್ನು ಬಿಟ್ಟು ಆಚೆ ಬಂದು ವಿರಕ್ತ ಜೀವನವನ್ನು ಮಾಡಿ ಅಡವಿ ಆಚಾರ್ಯರು ಅಂತ ಆದರು ಈ ಗುರುಗಳಲ್ಲಿ ವ್ಯಾಸತತ್ವಜ್ಞರಲ್ಲಿ ಆ ನಿಷ್ಠೆ ಇದ್ದದ್ದರಿಂದ ಶಿಷ್ಯನಲ್ಲಿ ಆ ಇಂಪ್ಯಾಕ್ಟ್ ಅನ್ನೋದು ಚೆನ್ನಾಗಿ ಆಯಿತು ಅವರೇ ನಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ನಮ್ಮ ನಿಮ್ಮ ಮೇಲೆ ಬರುವ ಯಮಧರ್ಮರಾಜನ ದೂತರು ಅಂದರೆ ಮೂಷಕದ ಮೇಲೆ ಭುಜಂಗವು ಬಂದಂತೆ ಬಂದು ಬಿಡತ್ತೆ ನೀನು ಹಾಳು ಪದಾರ್ಥಗಳನ್ನು ಉಣ್ಣೋದಕ್ಕೆ ತುಂಬ ಬಯಸ್ತಾ ಇರ್ತೀಯ ಅಷ್ಟರಲ್ಲಿ ಮರಣವೇ ಬಂದಿರುತ್ತೆ ಹುಷಾರಾಗಿರುವಂಥ ಇನ್ನು ಕಡೆಯ ಪದ್ಯದಲ್ಲಿ ಹೇಸಿ ವಿಷಯವೆಂಬ ಮಡುವಿನೊಳಗೆ ಐದು ಮೋಸಗೊಳಿಸುವ ಸ್ಥಿತಿಯ ಮನಸೇನಾ ವಾಸುದೇವ ವಿಠಲ ಈ ಪರಿ ತಿಳಿದಿನ್ನು ಈ ಸಮಯಕ್ಕೆ ನಾನು ಸಯ್ಯ ನಾಲಿಗೆ ತುದಿಯಲ್ಲಿ ರಾಮ 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 ನಾಲಿಗೆ ತುದಿಯಲ್ಲಿ ರಾಮ ಎಂಬೋ ನಾಮ ವ್ಯಾಳಿಗೆ ವದಗಿಸೋ ಹರಿಯೇ ನಿನ್ನ ಮರೆಯ ವಿಷಯವೆಂಬ ವಿಷಯಗಳು ಹೊಲಸು ವಿಷಯವೆಂಬ ಅದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಅದು ಅದರಲ್ಲಿ ಬಿದ್ದಿದ್ದೀನಿ ಆ ಮಡುವಿನಲ್ಲಿ ನಾನು ಬಿದ್ದಿದ್ದೇನೆ ನೀನು ಅದರಲ್ಲಿ ನನ್ನನ್ನು ತಂದು ಇಟ್ಟಿದೆ ನನ್ನ ಕರ್ಮಾನುಸಾರವಾಗಿ ಭಗವಂತ ನೀನು ಸಂಸಾರವೆಂಬ ಸಮುದ್ರದಲ್ಲಿ ಮಡುವಿನಲ್ಲಿ ಅದು ಏನು ಬೇಕಾರು ಮಡು ಅನ್ನೋದು ದಾಸರ ಸಾಹಿತ್ಯದಲ್ಲಿ ಮಡುವಿನೊಳಗೆ ಮಕರಿ ಅಂದರೆ ಗಜರಾಜನನ್ನು ರಕ್ಷಣೆ ಮಾಡಿದ್ದು ನೀರಿರುವಂತಹ ಸ್ಥಳ ಹಳ್ಳ ಅಂತ ಆ ದೊಡ್ಡ ಹಳ್ಳದಲ್ಲಿ ನನ್ನನ್ನು ನೀನು ಹಾಕಿದೆ ಮೋಸಗೊಳಿಸುವ ಸ್ಥಿತಿಯು ಮನಸ್ಸಿನದು ಇದರಲ್ಲಿ ದುರಂತ ಅಂದರೆ ನಾನು ಮನಸ್ಸನ್ನು ಗಟ್ಟಿ ಮಾಡಿಬಿಟ್ಟೆ ಅಂದರೆ ಬರಬಹುದು ಆದರೆ ನನ್ನ ಮನಸ್ಥಿತಿ ಹೇಗಿದೆ ಅಂದರೆ ಹಳ್ಳದಲ್ಲಿ ಬಿದ್ದರೂ ನನಗೆ ಈ ಹಳ್ಳವೇ ಚಂದ ಅನ್ನಿಸ್ತಾ ಇದೆ ಹಳ್ಳದಿಂದ ಮೇಲ್ ಬರಬೇಕು ಅನ್ನಿಸ್ತಾ ಇಲ್ಲ ಸ್ವಾಮಿ ಅದೇ ದೊಡ್ಡ ಸಮಸ್ಯೆ ನಾನಿರುವ ಎನ್ವೈರ್ಮೆಂಟು ಚೆನ್ನಾಗಿಲ್ಲ ಹಾಳಾಗ್ತಾ ಇದ್ದೇನೆ ಅಂತ ಗೊತ್ತು ಭಾಗವತ ಅದೇ ಆಶ್ಚರ್ಯಪಡುತ್ತೆ ದೇಹ ಅಪತ್ಯ ಕಲತ್ರಾದಿ ತಾನು ತನ್ನ ಹೆಂಡತಿ ತನ್ನ ಮಕ್ಕಳು ಇವುಗಳಲ್ಲೇ ಆಸಕ್ತನಾಗಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ ಹಾಳಾಗ್ತಾ ಇದ್ದೇನೆ ಅಂತ ಗೊತ್ತಿದ್ದು ನಾನು ಕಾಂಪ್ರಮೈಸ್ ಮಾಡಿಕೊಳ್ತೇನೆ ಮನಃ ಮೇಲೆ ಬರುವ ಪ್ರಯತ್ನವನ್ನು ಮಾಡೋದಿಲ್ಲ ಸ್ವಾಮಿ ಯಾಕೆಂದರೆ ನನ್ನ ಮನಸ್ಸಿಗೆ ಆ ಗಟ್ಟಿತನ ಇಲ್ಲ ಮನಸ್ಸು ಮಾಡಿದೆ ಅಂದರೆ ನಾನು ಮೇಲೆ ಬರ್ಬೋದು ಮನೆಯೋ ಮನುಷ್ಯಾಣಂ ಕಾರಣ ಬಂಧಮೋಕ್ಷಯೋ ಆ ಮನಸ್ಸಿಗೆ ಘಟ್ಟಿತನವನ್ನು ತಂದುಕೊಟ್ಟು ಮನಸ್ಸಿನಿಂದ ನಿನ್ನನ್ನು ನೆನೆಯುವ ಆ ಒಂದು ಪ್ರೇರಣೆಯನ್ನು ನೀನೇ ಮಾಡಬೇಕು ಸ್ವಾಮಿ ಇಲ್ಲಾಂದರೆ ಅದಕ್ಕೆ ನಮ್ಮ ವಾದಿರಾಜ ಸ್ವಾಮಿಗಳಂದದ್ದು ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ ಹೇ ಮನಸ್ಸೇ ನಾರಾಯಣನನ್ನ ನೆನೆ ಅಂತ ಮೋಸಗೊಳಿಸುವ ಸ್ಥಿತಿಯು ಮನಸ್ಸಿನ ವಾಸುದೇವ ವಿಠಲ ಈ ಪರಿ ತಿಳಿದೆನ್ನು ಅವರು ವಾಸುದೇವ ವಿಠಲ ಅನ್ನು ಅಂಕಿತದಲ್ಲಿ ಮಾಡಿದ್ದಾರೆ ವಾಸುದೇವರೂಪಿ ಭಗವಂತ ಮೋಕ್ಷಪ್ರದ ಹೇ ವಾಸುದೇವ ಬಿಲ ಈ ಪರಿ ತಿಳಿದಿನ್ನು ಈ ಸಮಯಕ್ಕೆ ನಾಮ ಒದಗಿಸಯ್ಯ ಈ ಪರಿ ನನ್ನ ಅವಸ್ಥೆ ಇದೆ ಅನ್ನೋದನ್ನು ತಿಳಿದು ನಾನು ನಿನ್ನಲ್ಲಿ ಏನು ಅಪ್ಲಿಕೇಶನ್ ಹಾಕಿದ್ದೇನೆ ದಯಮಾಡಿ ನನಗೆ ನಿನ್ನ ನಾಮ ರಾಮ ಅನ್ನುವ ನಾಮ ನಾಲಿಗೆಯ ತುದಿಯಲ್ಲಿ ಇರುವಂತೆ ಮಾಡುವಂಥ ಈ ಸಮಯಕ್ಕೆ ನಾಮ ವದಗಿಸಯ್ಯ ಈ ಸಮಯಕ್ಕೆ ಅದು ಇದೇ ಸಮಯಕ್ಕೆ ಇನ್ನು ಸಾಯುವವರೆಗೂ ಕಾಯೋದೇನು ಬೇಡ ಇವತ್ತಿನಿಂದಲೇ ಕೊಟ್ಬಿಡು ಈಗೇ ಕೊಟ್ಬಿಡು ಯಾಕೆ ಸ್ಮರಣ ಯಾವಾಗ ಬೇಕಾದ್ರೆ ಬರ್ಬೋದಲ್ಲ ಹೇಳಿ ಕೇಳಿ ಬರೋದಿಲ್ಲ ಅಂತ ಮೊದಲನೇ ಪದ್ಯದಲ್ಲಿ ಹೇಳಾಗಿದೆಯಲ್ಲ ಆದ್ದರಿಂದ ಈ ಸಮಯಕ್ಕೆ ನಾಮ ಒದಗಿಸಯ್ಯ ಅಂತ ತುಂಬ ಅದ್ಭುತವಾದ ಕೃತಿಯನ್ನು ಮಾಡಿ ದೇವರಿಗೆ ಅರ್ಪಿಸ್ತಾರೆ ನಾವು ಇದನ್ನು ದೇವರಲ್ಲಿ ಆ ಮಹಾನುಭಾವರು ದೇವರನ್ನು ಕುಣಿಸಿದವರು ನೋಡಿದವರು ನಮಗೆ ಆಯೋಗ್ಯತೆ ಇಲ್ಲ ಅವರು ಹೇಳಿದ ಕೃತಿಯನ್ನು ಪಾರಾಯಣ ಮಾಡಿ ರಾಮನಲ್ಲಿ ಪ್ರಾರ್ಥನೆ ಮಾಡಬೇಕು ಭಗವಂತ ನಿನ್ನ ನಾಮ ನಾಲಿಗೆ ತುದಿಯಲ್ಲಿ ರಾಮ 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 ಇದನ್ನು ರಾಮ 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 ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವಂತಹ ಈ ಪದವನ್ನು ಪದ್ಯವನ್ನು ಶ್ಲೋಕವನ್ನು ಆಡುವಂತೆ ಮಾಡುವಂಥ ಪ್ರಾರ್ಥನೆ ಮಾಡುವ ಈ ಒಂದು ಅದ್ಭುತವಾದ ಸಂದೇಶವನ್ನು ನಮ್ಮ ನಿಮ್ಮೆಲ್ಲರ ಮನೆಯವರೆಗೂ ತಲುಪಿಸುವಂತಹ ಜ್ಞಾನಗಮ್ಯ ವಾಹಿನಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಸೇವೆಯನ್ನು ಮಾಡಿಸಿದಂತಹ ಸೇವಾಕರ್ತರಾದ ರಂಗನಾಥಾಚಾರ್ ಮತ್ತು ಸಂಧ್ಯಾ ಇವರಿಗೆ ವಿಶೇಷವಾಗಿ ಭಗವಂತ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಎರಡು ವಾಕುಸುಮಗಳನ್ನು ಭಗವಂತನ ಅಡಿದಾವರೆಗಳಲ್ಲಿ ಅರ್ಪಿಸ್ತೇನೆ ಹರಯೇ ನಮಃ ಶ್ರೀಕೃಷ್ಣಾರ್ಪಣ ಮಸ್ತಿ